ಜುಲೈ ತಿಂಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾಗಿ ನೇಮಕ ಆಗಿ ಚಾರ್ಜ್ ವಹಿಸ್ಕೊಂಡಿದ್ದೀನಿ. ಹಿಂದೆ ಮಾಯನ್ಗೌಡ ಸರ್ ಕಮಿಷನರಾಗಿ ಕೆಲಸ ಮಾಡ್ತಾಯಿದ್ರು, ಅವ್ರು ಆದಮೇಲೆ ನಾನು ಇಲ್ಲಿ ಚಾರ್ಜ್ ತೊಗೊಂಡಿದ್ದೀನಿ. ಈಗಾಗಲೇ ನಮ್ಮ ಸಿಬ್ಬಂದಿಗಳ ಜೊತೆ ಸುಮಾರು ಕಡೆ ಎಲ್ಲ ವಾರ್ಡ್ಸ್ಗಳನ್ನು ಭೇಟಿ ಮಾಡಿ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಅವಕ್ಕೆ ಯಾವ ಥರ ಪರಿಹಾರ ಮಾಡಬೇಕು, ಆಮೇಲೆ ಡೆಂಗ್ಯೂ ಸಮಸ್ಯೆ ಇದೆ ಹಾಗೂ ಮಳೆಗಾಲ ಇರೋದ್ರಿಂದ ಬೇರೆ ಬೇರೆ ಸಮಸ್ಯೆ, ಚರಂಡಿಗಳು ಹಾಗೂ ಡೋರ್ ಟು ಡೋರ್ ಕಲೆಕ್ಷನ್ ಇವೆಲ್ಲ ಸಮಸ್ಯೆಗಳು ಇದ್ದಾವೆ. ಡೈಲಿ ಜನ ನನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ, ಹೇಳ್ತಾ ಇದ್ದಾರೆ. ನಾನು ನಮ್ಮ ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಾಗಿ ಕೆಲಸ ಮಾಡೋದಕ್ಕೆ ತಿಳಿಸಿದ್ದೀನಿ ಹಾಗೂ ನಾನು ಕೂಡ ವಾರ್ಡ್ಗಳನ್ನ ಭೇಟಿ ಮಾಡಿ ಯಾರಾದರೂ ಏನೇ ಸಮಸ್ಯೆ ಇದ್ರೂ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಏನೇ ಇದ್ರೂ ಬಗೆಹರಿಸೋಣ. ಈಗ ಮಳೆಗಾಲ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಸೊ ನಾವೊಂದು 24/7 ಒಂದು ಹೆಲ್ಪ್ ಲೈನ್ ಕೂಡ ಮಾಡಿದ್ದೀವಿ. ಸೊ ಏನೇ ಸಮಸ್ಯೆ ಇದ್ರೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಡೆಯಿಂದ ಏನೇನು ಕೆಲಸ ಆಗಬೇಕು ನಾವೆಲ್ಲ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ನಮಸ್ಕಾರ.